ಯಾಕ್ತಶಾರದ ಪಬ್ಲಿಕ್ ಶಾಲೆ ವಿಜಯಪುರ. ಆತ್ಮೀಯ ವಿದ್ಯಾರ್ಥಿಗಳೇ, ಏಳನೆಯ ತರಗತಿಯ ಕನ್ನಡ ವಿಷಯದ ಪದ್ಯ ಬೋಧನೆಯ ವಿಡಿಯೋ ಪಾಠ ಎರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋ ಪಾಠದಲ್ಲಿ ಪದ್ಯ ಒಂದು ಗಿಡಮರ ಪದ್ಯದ ಉದ್ದೇಶಗಳು, ಗಿಡಮರ ಪದ್ಯದ ಕಲಿಕಾಂಶಗಳು ಮತ್ತು ಪದ್ಯವನ್ನು ಗಾಯನ ಮಾಡುವ ವಿಧಾನವನ್ನು ತಿಳಿದುಕೊಂಡಿದ್ದೇವೆ. ಈಗ ಪದ್ಯದ ಕಲಿಕಾಂಶದ ಮೊದಲ ಭಾಗವಾದ ಕವಿ ಪರಿಚಯವನ್ನ ತಿಳಿದುಕೊಳ್ಳೋಣ. ಗಿಡಮರ ಪದ್ಯ ಬರೆದ ಕವಿ ಡಾಕ್ಟರ್ ಸತ್ಯಾನಂದ್ ಪಾತ್ರೋಟವರು. ಇವರು ಬಾಗಲಕೋಟೆಯಲ್ಲಿ ಜನಿಸಿದರು. ಕನ್ನಡದಲ್ಲಿ MA PhD ಪದವಿಯನ್ನು ಪಡೆದಿದ್ದಾರೆ. ಬಾಗಲಕೋಟೆಯ SB ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ಇವರು ಬರೆದ ಕವನ ಸಂಕಲನಗಳು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ ಮತ್ತು ನನ್ನ ಕನಸಿನ ಹುಡುಗಿ ಅಲ್ಲದೆ ಇನ್ನೂ ಹಲವಾರು ಕವನ ಸಂಕಲನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ನಮಗ ಯಾರು ಇಲ್ಲೋ ಎಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ಎರಡು ನಾಟಕಗಳನ್ನು ಬರೆದಿದ್ದಾರೆ. ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನವೂ ಕೂಡ ರಚಿಸಿದ್ದಾರೆ. ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿ ಸುರುಳಿಯಾಗಿದೆ. ಪ್ರಸ್ತುತ ಗಿಡಮರ ಪದ್ಯವನ್ನು ಇವರು ಬರೆದಿರುವ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸತ್ಯಾನಂದ ಪಾತ್ರೋಟ್ ಅವರು ಕನ್ನಡದ ಹೊಸ ಸಂವೇದನೆಯ ಕವಿ, ಲೇಖಕರು. ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ, ಮನಸ್ಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಎನ್ನುವ ಮೂಲಕ ನಾಡಿನಾದ್ಯಂತ ಜಾಜಿ ಮಲ್ಲಿಗೆ ಕವಿ ಎಂದೇ ಖ್ಯಾತರಾಗಿದ್ದಾರೆ. ಕವಿ ಸತ್ಯಾನಂದ ಪಾತ್ರೋಟ್ ಅವರ ಲೇಖನಿಯಿಂದ ಸೃಜಿಸಿದ ಕವನಗಳು ನಾಡಿನ ಶಾಲಾ ಕಾಲೇಜಿನಿಂದ ಆರಂಭಗೊಂಡು ವಿಶ್ವವಿದ್ಯಾಲಯದ ಪಠ್ಯಗಳಲ್ಲೂ ಸ್ಥಾನ ಪಡೆದಿವೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಗುಲ್ಬರ್ಗ, ಮಂಗಳೂರು, ತುಮಕೂರು, ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಂಗಳೂರು, ಮೈಸೂರು, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ, ದಾವಣಗೆರೆ ಮತ್ತು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯಗಳು ಇವರ ಕವಿತೆಗಳನ್ನು ಪಠ್ಯದಲ್ಲಿ ಅಳವಡಿಸಿಕೊಂಡಿವೆ. ಈ ಕಾರಣದಿಂದಾಗಿ ಸತ್ಯಾನಂದ್ ಅವರು ವಿಶ್ವವಿದ್ಯಾಲಯ ಕವಿ ಎಂದೇ ಸ್ನೇಹಿತರ ವಲಯದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಶ್ರೀಯುತರ ಸಾಹಿತ್ಯ ಕ್ಷೇತ್ರದ ಕೃಷಿಗಾಗಿ 2012 ಕರ್ನಾಟಕ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಿದೆ. ಬಡವನಾದರೇನು ಪ್ರಿಯೆ, ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಎಂಬ ಇವರ ಗೀತೆ ಅತ್ಯಂತ ಜನಪ್ರಿಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೂ ಕವಿ ಸತ್ಯಾನಂದ ಪಾತ್ರೋಟ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈಗ ಕಲಿಕಾಂಶದ ಎರಡನೆಯ ಭಾಗ, ಪದ್ಯದ ಆಶಯ ಭಾವವನ್ನು ತಿಳಿದುಕೊಳ್ಳೋಣ. ಪ್ರಕೃತಿಯಲ್ಲಿ ಹಲವು ಬಣ್ಣ, ಹಲವು ಆಕಾರ, ಹಲವು ಸ್ವರೂಪದ ಗಿಡಮರಗಳಿವೆ. ಮನುಷ್ಯನು ಪ್ರಕೃತಿಯ ಒಂದು ಭಾಗ. ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ. ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವವರಿದ್ದಾರೆ. ಆದರೆ ಗಿಡಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ. ಇದು ಅಗತ್ಯವಿಲ್ಲ. ಭೇದ ಭಾವವಿಲ್ಲದೆ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಎಂಬುದು ಈ ಗಿಡಮರ ಪದ್ಯದ ಆಶಯವಾಗಿದೆ. ಗಮನಿಸಿ ವಿದ್ಯಾರ್ಥಿಗಳ, ಈ ಎರಡನೇ ವಿಡಿಯೋ ಪಾಠದ ಕಲಿಕಾ ಫಲಿತಾಂಶವನ್ನು ಗಮನಿಸೋಣ. ನಾವು ಈ ವಿಡಿಯೋ ಪಾಠದಿಂದ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ರವರ ಪರಿಚಯ ಮತ್ತು ಪದ್ಯದ ಆಶಯ ಭಾವ ತಿಳಿದು ಗಿಡಮರಗಳಂತೆ ನಾವು ಕೂಡ ಜಾತಿ ಮತ ಭೇದ ಭಾವವಿಲ್ಲದೆ ಹೇಗೆ ಬದುಕುವುದು ಎಂಬುದನ್ನು ತಿಳಿದುಕೊಳ್ಳಲು ಮುಂದಾದೆವು. ಪದ್ಯದ ಸಾರಾಂಶವನ್ನು ತಿಳಿದುಕೊಂಡು ನಾವು ಹೇಗೆ ಗಿಡಮರಗಳಂತೆ ಬದುಕುವೆವು ಎಂಬುದನ್ನು ಮುಂದಿನ ವಿಡಿಯೋ ತರಗತಿಯಲ್ಲಿ ಪೂರ್ಣ ತಿಳಿದುಕೊಳ್ಳೋಣ. ಗೃಹಪಾಠ ಗಮನಿಸಿ, ನಿಮ್ಮ ಅಭ್ಯಾಸ ಪತ್ರಿಕೆಯಲ್ಲಿರುವ ಸತ್ಯಾನಂದ ಪಾತ್ರೋಟ್ರವರ ಪರಿಕಲ್ಪನಾ ಪಠವನ್ನು ಪೂರ್ಣಗೊಳಿಸಿ. ಎಲ್ಲರಿಗೂ ಧನ್ಯವಾದಗಳು.